ಹದಿನಾರನೇ ರಾಷ್ಟ್ರೀಯ ಕನ್ನಡ ಸಂಸ್ಕೃತಿ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತೆರಡು ಮಂಗಳೂರಿನಲ್ಲಿ ಅತ್ಯಂತ ಸಡಗರ ಮತ್ತು ಸಂಭ್ರಮದಿಂದ ಸಮ್ಮೇಳನ ಅಧ್ಯಕ್ಷರಾದಂತಹ ಡಾಕ್ಟರ್ ಸತೀಶ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅನೇಕ ಕವಿಗೋಷ್ಠಿಗಳು ಚರ್ಚೆಗಳು ಹಾಡುಗಳು ಕನ್ನಡ ಸಂಸ್ಕೃತಿಯ ಅನೇಕ ನೃತ್ಯಗಳ ಜೊತೆಗೆ ಅತ್ಯಂತ ವೈಭವಯುತವಾಗಿ ಅತ್ಯಂತ ಪರಿಣಾಮಕಾರಿಯಾಗಿ ಇವತ್ತು ಮಂಗಳೂರಿನಲ್ಲಿ ಕುದ್ಮಾಲ್ ರಂಗರಾವ್ ಸಮ್ಮೇಳನ ಈ ಸಭಾಭವನದಲ್ಲಿ ಪರಿಣಾಮಕಾರಿಯಾಗಿ ನಡೆಸಿದ್ದಾರೆ ಸೊ ಆಯೋಜಕರಿಗೆ ಮತ್ತು ಎಲ್ಲರಿಗೂ ಸಹಿತ ಸಂಘಟಕರಿಗೆ ಭಾಳ ವಿಶೇಷವಾಗಿ ಈ ಸಮ್ಮೇಳನದ ಅಧ್ಯಕ್ಷರಾದಂತಹ ಡಾಕ್ಟರ್ ಸತೀಶ್ ಕುಮಾರ್ ಎಸ್ ಹೊಸ್ಮನಿ ಅವರಿಗೆ ಜಿಲ್ಲಾಡಳಿತದ ಪರವಾಗಿ ಅತ್ಯಂತ ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಅವರ ನಾಲ್ಕು ಕೃತಿಗಳು ಇವತ್ತು ಅವರ ಬಗ್ಗೆ ಬರೆದಂತಹ ನಾಲ್ಕು ಕೃತಿಗಳನ್ನು ನಾನು ಬಿಡುಗಡೆ ಮಾಡಿದ್ದೇನೆ ನನಗೆ ಹೆಮ್ಮೆ ಇದೆ ಅಭಿಮಾನ ಇದೆ ಒಬ್ಬ ವ್ಯಕ್ತಿಯ ಬಗ್ಗೆ ಇನ್ನೊಬ್ಬರು ಕೃತಿ ಬರೆಯೋದಿದೆಯಲ್ಲ ಅದು ಅಪರೂಪ ಆ ಹಿನ್ನೆಲೆಯಲ್ಲಿ ಅವರ ಕ್ರಿಯಾಶೀಲ ಚಟುವಟಿಕೆಯ ಬಗ್ಗೆ ಅವರ ಕಾರ್ಯವ್ಯಾಪ್ತಿಯ ಬಗ್ಗೆ ಅವರ ಆತ್ಮಚರಿತ್ರೆಯ ಬಗ್ಗೆ ಮತ್ತು ಈ ಗ್ರಂಥಾಲಯದ ಬಗ್ಗೆ ಅವರು ಸಲ್ಲಿಸಿದ ಸೇವೆಯ ಬಗ್ಗೆ ಎಲ್ಲ ವಿಚಾರಗಳ ಬಗ್ಗೆ ಮನಮುಟ್ಟುವಂತೆ ಬರೆದಿರ್ಬೋದು ಯಾಕಂದರೆ ಕೃತಿಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಈಗಾಗಲೇ ಹೇಳಿದ್ದೀನಿ ನಾನು ಒಂದು ಸಾರಿ ಓದ್ತೀನಿ ಯಾರಿಗೆ ಓದೋ ಅಭ್ಯಾಸ ಇದೆ ಅವರು ಖುಷಿಯಾಗಿರ್ತಾರೆ ಸಂತೋಷವಾಗಿರ್ತಾರೆ ಅನ್ನೋದು ನನ್ನ ಭಾವನೆ ನೀವು ಸಹಿತ ಓದಿ ಆ ಹಿನ್ನೆಲೆಯಲ್ಲಿ ಒಂದು ಸಾರಿ ನಾನು ಓದ್ತೇನೆ ಅಂತ ಅಂದ್ಕೊಂಡಿದ್ದೇನೆ ಯಾಕೆಂದರೆ ಓದಬೇಕು ಓದಿದಾಗ ನಾನು ಗಟ್ಟಿ ಆಗ್ತೇನೆ ಗಟ್ಟಿ ಆದರೆ ನಾನು ಅಂದ್ಕೊಂಡಿದ್ದನ್ನು ನಾನು ಸಾಧಿಸ್ತೇನೆ ಅದಕ್ಕೆ ಉದಾಹರಣೆ ಇಲ್ಲಿದ್ದ ಎಲ್ಲ ಸಾಧಕರೇ ಹಾಗೂ ನೀವೆಲ್ಲ ನೀವೆಲ್ಲರೂ ಸೊ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಬೆಳೆಸುವ ಮತ್ತು ಉಳಿಸುವಂಥ ಕೆಲಸವನ್ನು ಇಂಥ ಸಂಘಟನೆಗಳು ದಿನದಿಂದ ದಿನಕ್ಕೆ ಇದ್ದಾವೆ ಕನ್ನಡ ಭಾಷೆ ಅತ್ಯಂತ ಶ್ರೀಮಂತವಾದ ಭಾಷೆ ಅತ್ಯಂತ ಸಮೃದ್ಧವಾದ ಭಾಷೆ ಈ ಭಾಷೆಗೆ ಗಟ್ಟಿತನ ಇದೆ ಈ ಸಂಸ್ಕೃತಿಗೆ ಗಟ್ಟಿತನ ಇದೆ ಆ ಜಗತ್ತು ಅಳಿದರೂ ಈ ಭಾಷೆ ಅಳಿಯಲ್ಲ ಕೆಲವರು ಹೇಳ್ತಾರೆ ಕನ್ನಡ ಭಾಷೆ ಅಳೆದು ಹೋಗುತ್ತೆ ನಾಶ ಆಗತ್ತೆ ಅದನ್ನು ಉಳಿಸ್ಬೇಕು ಬೆಳೆಸ್ಬೇಕು ಹೋರಾಟ ಮಾಡಬೇಕು ಇವೆಲ್ಲ ಅಂತಾರೆ ಎಸ್ ಹೋರಾಟ ಮಾಡಬೇಕಾಗತ್ತೆ ಎಲ್ಲವೂ ಮಾಡಬೇಕಾಗತ್ತೆ ಏನು ಮಾಡಲಿ ಮಾಡದೇ ಇರಲಿ ಈ ಭಾಷೆಯನ್ನು ಅಳಿಸ್ಲಿಕ್ಕಾಗಲ್ಲ ಈ ಭಾಷೆ ಅನ್ನೋದು ನಾಶ ಆಗಲ್ಲ ಈ ಭಾಷೆ ಇನ್ನೂ ಇನ್ನೂ ಬೆಳೆಯುತ್ತೆ ಆಯಾ ಕಾಲಘಟ್ಟಕ್ಕೆ ಹೊಂದಿಕೊಂಡಂತೆ ಭಾಷೆ ಪರಿವರ್ತನೆಯಾಗಿ ತನ್ನ ತನವನ್ನು ಉಳಿಸಿಕೊಳ್ಳುವ ಬೆಳೆಸಿಕೊಳ್ಳುವಂಥ ಕೆಲಸವನ್ನು ಮಾಡುತ್ತೆ ಆ ನಿಟ್ಟಿನಲ್ಲಿ ಕನ್ನಡ ಭಾಷೆನೂ ಸಹಿತ ಸುಮಾರು ಎರಡೂವರೆ ಶ ಸಾವಿರ ವರ್ಷಗಳ ಇತಿಹಾಸವನ್ನು ಹೊಂದಿದಂಥ ಕನ್ನಡ ಭಾಷೆ ಹೆಚ್ಚು ಹೆಚ್ಚು ಬೆಳೆಯುವಂಥ ಕೆಲಸ ನಿಮ್ಮಂಥ ಯುವಕರುಗಳ ಮೂಲಕ ಸಾಹಿತ್ಯ ಕೃತಿಗಳನ್ನು ರಚನೆ ಮಾಡುವುದರ ಮೂಲಕ ಮತ್ತು ಈ ಭಾಷೆಯನ್ನು ಭಾಷೆಯ ಮೂಲವನ್ನು ಹುಡುಕಿ ಮತ್ತು ಈ ಭಾಷೆಯ ಬಗ್ಗೆ ಬರೆದಂಥ ಸಾಹಿತಿಗಳು ಕೃತಿಗಳು ಅವುಗಳನ್ನು ಓದುವುದರ ಮೂಲಕ ಅವುಗಳನ್ನು ನಾನು ಮತ್ತು ನನ್ನ ನಂತರದ ಪೀಳಿಗೆಯವರು ಓದಿ ತಿಳಿದುಕೊಂಡು ಈ ಭಾಷೆಯನ್ನು ಉಳಿಸುವಂಥ ಕೆಲಸ ಮಾಡಬೇಕು ಅಂತ ನೀವೆಲ್ಲರೂ ಹೇಳಿದಾಗ ಈ ಭಾಷೆ ಉಳಿಯತ್ತೆ ಬೆಳೆಯತ್ತೆ ಮತ್ತು ಸಮೃದ್ಧವಾಗಿ ಇರತ್ತೆ ನೋ ಡೌಟ್ ವಿಶ್ವದ ಅತ್ಯಂತ ಸುಂದರವಾದ ಭಾಷೆಗಳಲ್ಲಿ ಕನ್ನಡ ಭಾಷೆಯು ಒಂದು ಮನುಷ್ಯ ಕುಲ ತಾನೊಂದೇ ಅಂತ ಹೇಳಿ ಪಂಪ ಹೇಳಲಿಕ್ಕಾಗತ್ತೆ ಹೊರತು ಬೇರೆ ಯಾರಿಗೂ ಹೇಳಲಿಕ್ಕಾಗಲ್ಲ ಅಲ್ವಾ ಕಾಯೋಕೆ ಕೈಲಾಸ ಅಂತ ಬಸವಣ್ಣ ಹೇಳ್ಬೋದು ಹೊರತು ಬೇರೆ ಯಾರು ಹೇಳಲಿಕ್ಕೂ ಇವುಗಳನ್ನು ಟ್ರಾನ್ಸ್ಲೇಟ್ ಮಾಡಿದರೆ ಬೇರೆ ಭಾಷೆಗಳಿಗೆ ಅಷ್ಟು ಚೆಂದಾಗಿ ಟ್ರಾನ್ಸ್ಲೇಟ್ ಮಾಡಲಿಕ್ಕೂ ಬರಲ್ಲ ಸೊ ಕನ್ನಡ ಭಾಷೆ ಅಷ್ಟು ಶ್ರೀಮಂತವಾಗಿದೆ ಅಷ್ಟು ಸುಂದರವಾಗಿದೆ ಆ ಭಾಷೆಯನ್ನು ಏನು ನಾವು ಹಲ್ಮಿಡಿ ಶಾಸನ ಅದಕ್ಕಿಂತ ಪೂರ್ವದಲ್ಲಿ ಇತ್ತೀಚೆಗೆ ಸುಮಾರು ಕ್ರಿಸ್ತ ಶಕ ಮುನ್ನೂರ ಎಪ್ಪತ್ತರಲ್ಲಿ ಶಿಕಾರ್ಪುರದಲ್ಲಿ ಒಂದು ಶಾಸನ ಸಿಗತ್ತೆ ಆ ಶಾಸನ ಅತ್ಯಂತ ಹಳೆಯ ಶಾಸನ ಅಂತ ಹೇಳ್ತಾರೆ ಎನಿವೆ ಕನ್ನಡ ಭಾಷೆ ಎಷ್ಟು ಹಳೆಯದು ಎಷ್ಟು ಪ್ರಾಚೀನವಾದುದು ಎಷ್ಟು ಸುಂದರವಾದದ್ದು ಎಷ್ಟು ಪರಿಶುದ್ಧವಾದುದು ಎಷ್ಟು ವ್ಯಾಪಕವಾದದ್ದು ಅನ್ನೋದನ್ನು ನಮ್ಮ ಇತಿಹಾಸ ಹೇಳುತ್ತೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಕಾವೇರಿಯಿಂದ ಮಾ ವರ ಮರಿದ ನಾಡದ ಕನ್ನಡದೋಳ್ ಅಂದರೆ ಈ ಕನ್ನಡ ದೇಶ ಅಥವಾ ಈ ಈ ನಾಡು ಅನ್ನೋದು ಕಾವೇರಿ ದಕ್ಷಿಣದಿಂದ ಗೋದಾವರಿ ಇವತ್ತೇನು ಮಹಾರಾಷ್ಟ್ರದ ಗೋದಾವರಿ ಏನಿದೆಯಲ್ಲ ಮಧ್ಯಪ್ರದೇಶದ ಹತ್ರ ಅಲ್ಲಿಯವರೆಗೂ ಕನ್ನಡ ನಾಡು ಬೆಳೆದಿತ್ತು ಪಸರಿಸಿತ್ತು ಭಾಷೆ ಅನ್ನೋದನ್ನು ಮಾತನಾಡುವಂಥ ಡಾಮಿನೇಟ್ ಇರುವಂಥ ಒಂದು ಜಾಗ ಆಗಿತ್ತು ಅನ್ನೋದನ್ನು ಕೇವಲ ನಾವು ಸುಮ್ಮನೆ ಹೇಳಲ್ಲ ನಮ್ಮ ಕೃತಿ ಹೇಳತ್ತೆ ನಮ್ಮ ನಾಳಿದ ರಾಜರುಗಳು ಹೇಳ್ತಾರೆ ಅವರು ಕಟ್ಟಿದ ದೇವಾಲಯಗಳು ಅವರು ಕಟ್ಟಿದಂಥ ಸ್ಮಾರಕಗಳು ಇವತ್ತು ಮಾತಾಡ್ತವೆ ಸೊ ಆ ಮಟ್ಟದ ಕನ್ನಡ ಸಂಸ್ಕೃತಿಯನ್ನು ಭಾಷೆಯನ್ನು ಬೆಳೆಸಿದಂಥ ನನ್ನ ಎಲ್ಲ ಹಿಂದಿನ ಪೂರ್ವಜರಿಗೆ ನಾವು ಎಷ್ಟು ಕೃತಜ್ಞತೆಯನ್ನು ಸಲ್ಲಿಸ್ತು ಸಾಲಲ್ಲ ಬೇಲೂರಿನ ಹಳೆಬೀಡಿನ ಶಿಲ್ಪಕಲೆಗಳಿರ್ಬೋದು ಅಜಂತ ಎಲ್ಲೋರ್ನ ಶಿಲ್ಪಕಲೆಗಳಿರ್ಬೋದು ಅವುಗಳನ್ನು ಇವತ್ತಿನ ಆಧುನಿಕ ಯುಗದಲ್ಲೂ ಸಹಿತ ನಾನು ಕಟ್ಟಲಿಕ್ಕಾಗಲ್ಲ ಅಂತಹ ಸುಂದರವಾದಂಥ ಕಲಾಕೃತಿಯನ್ನು ಕಲಾತ್ಮಕ ಕಟ್ಟಡಗಳನ್ನು ಕಟ್ಟುವುದರ ಮೂಲಕ ಈ ಈ ಭಾಷೆ ಎಷ್ಟು ಶ್ರೀಮಂತವಾದುದು ಎಷ್ಟು ಸುಂದರವಾದ ಎಷ್ಟು ಶ್ರೀಮಂತವಾದ ಸಂಸ್ಕೃತಿಯನ್ನು ನಾವು ಹೊಂದಿದ್ದೇವೆ ಅನ್ನೋದನ್ನು ನಾನು ಹೇಳೋದು ಬೇಡ ನನ್ನ ನಾಳಿದ ರಾಜರುಗಳು ತಾವು ಕೆತ್ತಿದ ಕಟ್ಟಡಗಳು ಶಿಲ್ಪಗಳು ದೇವಸ್ಥಾನಗಳು ಇವುಗಳ ಮೂಲಕ ಸಾರುವಂತಹ ಅದಕ್ಕಾಗಿ ನಾನು ಹೇಳಿದ್ದು ಜಗತ್ತು ಅಳಿದರೂ ಈ ಭಾಷೆ ಅಳಿಯಲ್ಲ ಅಂತ ಯಾಕೆ ಹೇಳಿದೆ ಅಂತ ಅಂದರೆ ಆ ಕಾರಣಕ್ಕಾಗಿಯೇ ಸೊ ಈ ಭಾಷೆಯನ್ನು ಉಳಿಸುವಂಥ ಕೆಲಸವನ್ನು ಈ ರೀತಿಯ ಕೃತಿಗಳ ಮೂಲಕ ಕಟ್ಟಡಗಳ ಕೃತಿಗಳ ಮೂಲಕ ಸ್ಮಾರಕಗಳ ಕೃತಿಗಳ ಮೂಲಕ ಅಥವಾ ಬರೆದ ಕೃತಿಗಳ ಮೂಲಕ ಇವುಗಳನ್ನು ಬಿಟ್ಟು ಹೋಗಿದ್ದಾರೆ ಸೊ ಅವನ್ನು ಉಳಿಸುವಂಥ ಕೆಲಸ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಉಳಿಸಿ ಬೆಳೆಸುವಂಥ ಕೆಲಸ ಆಗಬೇಕು ಹಾಗಾಗಿ ಅದಕ್ಕೆ ಮಾಡೋದಿಷ್ಟೇ ನೀವು ಕನ್ನಡವನ್ನು ಮಾತಾಡಿ ಕನ್ನಡವನ್ನು ಪ್ರೀತಿಸಿ ಗೌರವಿಸಿ ಉಳಿದ ಭಾಷೆಯನ್ನು ಮಾತಾಡೋಣ ಉಳಿದ ಭಾಷೆಯನ್ನು ಪ್ರೀತಿಸೋಣ ಆದರೆ ನನ್ನ ಭಾಷೆ ಇದೆ ನನ್ನನ್ನು ಸಾಕಿದ ಭಾಷೆ ನಾನು ಇವತ್ತಿಲ್ಲಿ ನಿಂತು ಮಾತಾಡ್ತಿದ್ದೀನಿ ಅಂತ ಅಂದರೆ ಅದಕ್ಕೆ ಕಾರಣ ನನ್ನ ಭಾಷೆ ಹಾಗಾಗಿ ಕೇವಲ ಭಾಷೆ ಅನ್ನೋದು ನಮ್ಮ ನಿಮ್ಮ ನಡುವೆ ಸಂವಹನ ಮಾಡಲಿಕ್ಕೆ ಬಳಸುವ ಮಾಧ್ಯಮ ಮಾತ್ರ ಅಲ್ಲ ನನ್ನನ್ನು ಸಾಕಿದ ಭಾಷೆ ಇದೆ ನನಗೆ ಅನ್ನ ಕೊಟ್ಟ ಭಾಷೆ ಇದೆ ನನಗೆ ಜೀವ ಕೊಟ್ಟ ಭಾಷೆ ಇದೆ ಹಾಗಾಗಿ ಆ ಭಾಷೆಯನ್ನು ಗೌರವಿಸಿ ಪ್ರೀತಿಸಿ ಆಧರಿಸುವಂಥ ಕೆಲಸ ನಮ್ಮೆಲ್ಲರಿಂದ ಆಗಬೇಕು ಅದು ಯಾವಾಗ ಆಗುತ್ತೆ ಅಂದರೆ ನಾನು ಇನ್ನೊಬ್ಬರಿಗೆ ಆ ಭಾಷೆಯ ಪ್ರೀತಿಯ ಮೌಲ್ಯಗಳನ್ನು ಅದರ ತಾಕತ್ತನ್ನು ಅದರ ಸೌಂದರ್ಯವನ್ನು ಅದನ್ನು ಹೇಳಿದಾಗ ನೀವು ಮಲೆಗಳಲ್ಲಿ ಮದುಮಗಳು ಇರ್ಬೋದು ಪಂಪನ ಪಂಪ ಭಾರತ ಇರ್ಬೋದು ನೀವು ಯಾವುದನ್ನು ಓದಿದಾಗ ಗೊತ್ತಾಗತ್ತೆ ಎಷ್ಟು ಶ್ರೀಮಂತವಾಗಿದೆ ಅಂಥೇಳಿ ಅದು ದಾಸರ ಸಾಹಿತ್ಯ ಇರ್ಬೋದು ಅದು ಶರಣರ ಸಾಹಿತ್ಯ ಇರ್ಬೋದು ಇವೆಲ್ಲವುಗಳು ನೋಡಿದಾಗ ಅನಿಸತ್ತೆ ನನ್ನ ಸಾಹಿತ್ಯ ಅನ್ನೋದು ನನ್ನ ಭಾಷೆ ಅನ್ನೋದು ಇಷ್ಟು ಶ್ರ ಶ್ರೀಮಂತವಾದುದ ಇಷ್ಟು ಅತ್ಯಂತ ಗೌರವಯುತವಾದುದ್ದ ಅಂತ ಹೇಳಿ ನನಗೆ ಹೆಮ್ಮೆ ಅನಿಸತ್ತೆ ಜಗತ್ತಿನ ಯಾವ ಭಾಷೆಗೂ ಬಿಟ್ಟು ಕೊಡದಷ್ಟು ಶ್ರೀಮಂತಿಕೆಯನ್ನು ಮೌಲ್ಯವನ್ನು ಈ ಭಾಷೆ ಅನ್ನೋದು ಹೊಂದಿದೆ ಪರಿಶುದ್ಧವಾಗಿದೆ ಸೊ ಆ ಭಾಷೆ ಉಳಿಸಿ ಬೆಳೆಸುವಂಥ ಕೆಲಸವನ್ನು ನಾವು ನೀವೆಲ್ಲರೂ ಮಾಡೋಣ ಅಂತ ಹೇಳ್ತಾ ಹರಿಕೃಷ್ಣ ಪುರೂರು ಸರ್ ಅಂತವರು ಈ ಭಾಷೆಯನ್ನು ಕಟ್ಟುವಲ್ಲಿ ಬೆಳೆಸುವಲ್ಲಿ ತಮ್ಮ ಪಾತ್ರವನ್ನು ವಹಿಸಿದ್ದಾರೆ ಆ ರೀತಿಯಲ್ಲಿ ನಾನು ಹುಡ್ತೇನೆ ಸಾಯ್ತೇನೆ ಆ ಮಧ್ಯ ನಾನೇನು ಈ ನಾಡಿಗೆ ಈ ನನ್ನ ಭಾಷೆಗೆ ನಾನೇನು ಕೊಡುಗೆ ಕೊಡ್ತೇನೆ ಅದು ನನ್ನ ಸಾರ್ಥಕವಾಗಿ ಉಳಿಯುವಂಥ ಕೆಲಸ ಆಗಬೇಕು ಅಂತ ಹೇಳ್ತಾ ಅವಕಾಶಕ್ಕಾಗಿ ಹೊಂದಿಸ್ತಾ ಯಾಕಂದರೆ ಮಾತು ಮುಖ್ಯ ಅಲ್ಲ ಈಗ ಎಲ್ಲ ಹಾಡು ಕೇಳಲಿಕ್ಕೆ ನೃತ್ಯ ಕೇಳಲಿಕ್ಕೆ ಎಲ್ಲ ರೆಡಿ ಇದ್ದೀರಿ ಅದು ಮುಖ್ಯ ಅದು ಖುಷಿ ಕೊಡುತ್ತೆ ಸಂತೋಷ ಕೊಡುತ್ತೆ ಯಾವುದು ಖುಷಿ ಕೊಡುತ್ತೆ ಯಾವ್ದು ಸಂತೋಷ ಕೊಡುತ್ತೆ ಅದು ನಮ್ಮ ಜೀವನದ ಅಂಗವಾಗಿದ್ದರೆ ನಾನು ಖುಷಿಯಾಗಿರ್ತೇನೆ ನನ್ನ ಆರೋಗ್ಯ ಚೆನ್ನಾಗಿರುತ್ತೆ ಇನ್ವೆ ಧನ್ಯವಾದಗಳು